ಪ್ರೀತಿ ಮಾಡೋ ಹುಡುಗರಿಗೆಲ್ಲ ತೊಂದರೆಯೋ ಬಲು ತೊಂದರೆಯೋ ಯಾಕಂದ್ರೆ ಕಾರಣ ಪ್ರೀತಿ ನೋಡಲು ತುಂಬಬಹುದು ಪ್ರೀತಿ ಮಾಡೋ ಹುಡುಗಿಯರಿಗೆಲ್ಲ ಇಂಥ ಒಬ್ಬ ಪ್ರೇಮಿ ಇರಬೇಕು ಅಂತ ಅನ್ನಿಸದೇ ಇರುವುದಿಲ್ಲ. ಯಾಕೆ ಅಂದ್ರೆ ತಾನು ಪ್ರೀತಿಸೋ ಹುಡುಗ ಮುದ್ಮುದಾಗಿರ್ಬೇಕು, ಎತ್ತರವಾಗಿರ್ಬೇಕು, ಹರಳು ಹುರಿದಂತೆ ಮಾತನಾಡಬೇಕು, ಟೋಟಲಿ ಸಿನಿಮಾದಲ್ಲಿ ತೋರಿಸೋ ನಾಯಕನಂತಿರ್ಬೇಕು ಅನ್ನೋದು ಹುಡುಗಿಯರ ಬಯಕೆ. ಥೇಟ್ ಅಂಥದ್ದೇ ಎಲ್ಲಾ ಕ್ವಾಲಿಟಿ ಇದ್ದಂತಹ ಹುಡುಗ ಸ್ಫುರದ್ರೂಪಿ ಈ ನವೀನ್ ಮಯೂರ್. ಕಣ್ಣಲ್ಲಿ ಸಾವಿರ ಆಸೆ, ಮುಖದಲ್ಲಿ ಗೆದ್ದೇ ಗೆಲ್ತೀನಿ ಅನ್ನೋ ಆತ್ಮವಿಶ್ವಾಸ, ನೋಡೋಕೂ ಸುಂದರ ವದನ, ನಿಲುವು ಆಕರ್ಷಕ. ಈ ರೀತಿ ತನ್ನ 21ನೇ ವಯಸ್ಸಿನಲ್ಲಿ ಚಿತ್ರರಂಗಕ್ಕೆ ಕಾಲಿಟ್ಟು ಬಂದ ಅಪ್ಪಟ ಕನ್ನಡಿಗ ಈ ನವೀನ್ ಮಯೂರ್. ಒಮ್ಮೆ ಸುನೀಲ್ ಕುಮಾರ್ ದೇಸಾಯಿ ತಮ್ಮ ಸ್ಪರ್ಶ ಚಿತ್ರದ ಶೂಟಿಂಗ್ನಲ್ಲಿದ್ದಾಗ ಪಾತ್ರವೊಂದಕ್ಕೆ ನವ ನಟನೊಬ್ಬನನ್ನ ಹುಡುಕ್ತಾ ಇದ್ರು. ಆಗ ಅವರಿಗೆ ಸಿಕ್ಕಿದ್ದೆ ಈ ಹಾಲುಗಲ್ಲದ ಸುಂದರ ನವೀನ್. ಇದನ್ ಯಾಕೋ ಮುಚ್ಚಿಟ್ಟೆ, ಇದನ್ ಯಾಕೋ ಮುಚ್ಚಿಟ್ಟೆ. ಯು ಆರ್ ಎ ಚೀಟ್. ನೋಡು ನೋಡು ಅವಳ ಪರಿಸ್ಥಿತಿನ. ಸುನೀಲ್ ಕುಮಾರ್ ಸಿನಿಮಾ ಮಾಡಿ ಮುಗಿಸಿದ್ರು. ಚಿತ್ರ ರಿಲೀಸ್ ಆದಾಗ ಥಿಯೇಟರ್ಗೆ ಹೋಗಿ ನೋಡಿದ್ರೆ ಹುಡುಗ ಶಾಕ್ ಆಗಿದ್ದ. ಯಾಕೆ ಅಂದ್ರೆ ಆ ಚಿತ್ರದಲ್ಲಿ ಸಣ್ಣ ಪಾತ್ರ ಮಾಡ್ತಾ ಇದ್ದೀನಿ ಅಂತ ತಿಳಿದಿದ್ದ ನವೀನ್ ಮಯೂರ್ ಎರಡನೇ ಹೀರೋ ಆಗಿ ಮಿಂಚಿದ್ರು. ಇದು ಇದು ನಿಜವಾದ ಪ್ರೀತಿ ಪ್ರೇಮ ಅಂದ್ರೆ ಒನ್ ಶುಡ್ ಫೀಲ್ ಫ್ರಮ್ ದ ಬಾಟಮ್ ಆಫ್ ದ ಹಾರ್ಟ್. ನೀನ್ ಮನಸ್ಸು ಮಾಡಿದ್ರೆ ಇನ್ ಮುಂದೆ ಇದರ ಅವಶ್ಯಕತೆ ಇರಲ್ಲ. ಮೊದಲ ಬಾರಿಗೆ ಈ ಅಭಿನಯ ನೀಡಿದ್ದ ಅವರನ್ನ ನಿಧಾನವಾಗಿ ಗಾಂಧಿನಗರ ಅನ್ನೋ ಮಾಯಾ ನಗರಿ ಉರುಫ್ ಬಣ್ಣದ ಲೋಕ ತನ್ನಡೆಗೆ ಕೈಬೀಸಿ ಕರೆದಿತ್ತು. ಬಣ್ಣದ ಲೋಕ ಅಂದ್ರೇನೆ ಹಾಗೆ, ಒಮ್ಮೆ ಮುಖಕ್ಕೆ ಬಣ್ಣ ಹಚ್ಚಿದ ಮೇಲೆ ಯಾರಾದ್ರೂ ಅದನ್ನ ಬಿಟ್ಟು ಬರೋಕೆ ಸಿದ್ಧರಿರುವುದಿಲ್ಲ. ಅಲ್ಲಿ ಸಿಗೋ ಮಾನ್ಯತೆ, ಅಭಿಮಾನಿಗಳ ದಂಡು, ಹಣ ಎಲ್ಲವೂ ಸ್ವರ್ಗಕ್ಕೆ ಮೂರೇ ಗೇಣು ಅನ್ನುವಂತೆ ಮಾಡಿಬಿಡತ್ತೆ. ಮುಂದೊಂದು ದಿನ ಅದೆಲ್ಲವೂ ನಿಧಾನವಾಗಿ ಬಂದಷ್ಟೇ ವೇಗವಾಗಿ ಸರಿದು ಹೋಗುತ್ತೆ ಅನ್ನೋ ಲವಲೇಶದ ಸೂಚನೆಯೂ ಇರುವುದಿಲ್ಲ. ನವೀನ್ ಬದುಕಲ್ಲು ಆಗಿತ್ತು ಅದೇ. ದಯವಿಟ್ಟು ತನ್ನ ಕಾಪಾಡು, ನನ್ನ ಕಾಪಾಡು. ನೋಡಿ ಹೌದು, ನೀವಿದನ್ನ ನಂಬಲೇಬೇಕು. 21ರ ಹರೆಯದಲ್ಲಿ ಕಣ್ಣಿಗೆ ಕನಸು ಕಟ್ಟಿಕೊಂಡು ಬಣ್ಣದ ಲೋಕದಲ್ಲಿ ರಾಜನಾಗಿ ವಿಜೃಂಭಿಸಬೇಕು ಅಂತ ಅಂದುಕೊಂಡಿದ್ದ ನವೀನ್ ತಮ್ಮ ಇಹಲೋಕದ ಬದುಕಿಗೆ ಪೂರ್ಣ ವಿರಾಮ ಹಾಕಿ 31ನೇ ವಯಸ್ಸಿಗೆ ವಿಧಿವಶರಾಗಿ ಹೋದ್ರು. ಬದುಕು ಹೀಗೆ ಅರ್ಧದಲ್ಲೇ ಮುಗಿದು ಹೋಗುತ್ತೆ ಅನ್ನೋದು ಅವರಿಗೂ ಗೊತ್ತಿರಲಿಲ್ಲ. ಆದ್ರೆ ವಿಧಿಯಾಟ ಅನ್ನೋದು ಅದನ್ನೇ. ಕನಸಿನ ರೆಕ್ಕೆ ಮುರಿದು ಹೋಗುತ್ತೆ ಅನ್ನೋ ಕನಸು ಯಾರಿಗೂ ಬೀಳೋದಿಲ್ಲ. 10 ವರ್ಷಗಳ ಸಿನಿಮಾ ರಂಗದ ಪಯಣ ಮುಗಿಸಿ ಹೊರಟು ಹೋಗ್ತಾರೆ ನವೀನ್ ಅಂತ ಯಾರೂ ಎಣಿಸಿರಲಿಲ್ಲ.